ಬಿದ್ದರೂ ಬಿಡೋದಿಲ್ಲ, ಆ ರೀತಿ ಇದು ಮಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಹೆಂಡ್ರ ಮಕ್ಳು ಏನಂತ್ಕೋಬೇಕು? ಇವನು ಯಾವತ್ತು ಯಾರು ಹಿಡ್ಕೊಂಡು ಹೋಗ್ತಾರೆ? ಇವನ್ ಯಾವತ್ತು ಹಿಡ್ಕೊಂಡು ಹೋಗ್ತಾರೆ? ರೆಸಾರ್ಟ್ ಅಲ್ಲಿ ಅವ್ರೇಂದ್ರೆ ರೆಸಾರ್ಟ್ ಇಂದ ಹೊಡ್ಕೊಡ್ತಾರೆ. ಗ್ರಾಮೀಣ ಆಮೇಲೆ ನಮ್ಮ ಮಹಿಳಾ ಶಾಸಕರ ಗತಿಯೇನು? ಮಹಿಳಾ ಹೇಳ್ಬೋದು ಅವನ ಕುರಿ ಮರಿ ಅಲ್ಲ, ಅದು ಯಾರೋ ಹೇಳ್ತಿದ್ರು ಅವನೇನು ಅವನು ಒಪ್ಪಿ ಅವನೇನು ಎಳೆ ಮಗಲ್ಲ, ಏನು ಹಂಗೆ ಹೋಗ್ಬಿಡಕ್ಕೆ ಎಮ್ ಎಲ್ ಎಗಳು ಅಂತ. ಆದರೆ ಎಮ್ ಎಲ್ ಎಗಳನ್ನ ಇಕ್ಕಟ್ಟಿ ಸಿಕ್ಕಿಸಿ ಅವನ ಪ್ರಚೋದನೆ ಮಾಡಿ ಆ ರೀತಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ, ಇದು ಮಾರಕ. ಮುಂದೆ ರಾಜಕಾರಣಿಗಳನ್ನ ಬಹಳ ಈಗಲೇ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಮುಂದೆ ಬಹಳ ಹೀನಾಯವಾದಂಥ ಪರಿಸ್ಥಿತಿಯಲ್ಲಿ ನೋಡಬೇಕಾದಂಥ ಬರುತ್ತೆ ಅಂತಕ್ಕಂಥ ಭಾವನೆ ಬೇಡವ. ಈ ರೀತಿ ಎಷ್ಟು ಈ ರೀತಿ ನಡೀತಾ ಇರತಕ್ಕಂಥ ಶ್ರೀಮಂತ್ ಪಟೇಲ್ನ ತಗೊಂಡೋಗಿದ್ದು ಯಾಕೆ? ಏನು ಸಾಕಾಯ್ತುವಲ್ಲ ನಿಮಗೆ, ಅಲ್ಲಿ ಇದ್ದರು 15 ಜನ ಇದ್ದರು ಸಾಕಾಯ್ತು, ಇನ್ನೊಂದು ಯಾಕೆ ಹೇಳ್ಕೊಂಡೋದ್ರಿ? ಅದಿಲ್ಲೇ ಬಿಡ್ಬೇಕಾಯ್ತಲ್ಲ, ಈ ರಂಪ ಆತಲ್ಲ, ಈ ರಂಪ ಆತಲ್ಲ, ಅದೊಂದು ಹೇಳ್ಕೊಂಡೋದೆ ಇದನ್ನು. ಅದು ಪ್ಲಾನ್ ಹೆಂಗೆ? ಯಾವೊಂದು ಸದಸ್ಯತ್ವ ಹೋಗಬಾರ್ದು, ಅವ್ರು ಇದು ಆಗಬಾರ್ದು, ಯಾವ ರೀತಿ ಪ್ಲ್ಯಾನ್ ಮಾಡಿ? ಈ ಪ್ಲ್ಯಾನ್ ಯಾವ ಇಂಟರ್ನ್ಯಾಷನಲ್ ಪ್ಲ್ಯಾನ್ ಇದು? ಇದು ಬಹುಶಃ ನಮಗೆ ಗೊತ್ತಿರಲ್ಲ, ಈ ಪ್ಲ್ಯಾನ್ ಮಾಡ್ತಾರೆ ಅಂತ. ಈ ಥರ ಅವ್ನು ಸದನಕ್ಕೆ ಬರಬಾರ್ದು, ಕುಮಾರಸ್ವಾಮಿ ಅವ್ರಿಗೆ ಒಂದು ಓಟ್ ಕಡಿಮೆ ಆಗಬೇಕು, ಅವಿಶ್ವಾಸ ಪಾಸ್ ಆಗಬೇಕು. ಎಂಥ ಪ್ಲ್ಯಾನ್ ಮಾಡಿದಿರಿ, ಎಂಥ ಬ್ರಿಲಿಯಂಟ್ ತಲೆ ರೀ. ಯಾವಾಗ ಯಾರ ಈ ದೇಶದಲ್ಲಿ ಒಳಿಯುತ್ತೇನೆ ರೀ ಈ ತಲೆ? ಈ ಬಿಲ್ಡೆ ಒಳಿಯುತ್ತಾ ಸ್ವಾಮಿ? ಒಳಿಯಲ್ಲ ಈ ತಳ್ಳ ತಲೆ. ಇದು ತಿರುಗುಬಾಣ ಆಗುತ್ತೆ. ನಾನಿಲ್ಲಿ ಸದನದಲ್ಲಿ ಹೇಳ್ತಾ ಇದ್ದೀನಿ, ನೀವು ಯಾವ್ಯಾವ ತಲೆ ಉಪಯೋಗಿಸಿದ್ರೋ ಈ ತಲೆಗಳೆಲ್ಲ ಮತ್ತೆ ರಿವರ್ಸ್ ಹೊಡಿತವೆ. ಅದರಲ್ಲಿ ಅನುಮಾನವೇ ಬೇಡ. ಈ ಸಾರಿ 15ನೇ ವಿಧಾನಸಭೆ ಏನೂ ಒಳ್ಳೆಯದಾಗಿ ಏನು ಆಯ್ಕೆ ಆಗಿಲ್ಲ ವಿಧಾನಸಭೆ. ಯಾತಕ್ಕೆ ಆ ಭಗವಂತ ಈ ರೀತಿಯ ವಿಧಾನಸಭೆ ಕೊಟ್ಟಿದನೋ ಯಾರಾದರೂ ಹೋಗಲ್ರಿ. ಆತ್ಮಸಾಕ್ಷಿಯಾಗಿ ಒಂದು ಮಾತು ಕೇಳ್ತೀನಿ, ಯಾರಾದರೂ ಒಬ್ಬ ಶಾಸಕರು ಈ ಸಾರಿ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ಇರಲಿ ರೂಲಿಂಗ್ ಪಕ್ಷ ಇರಲಿ ಸ್ವಲ್ಪ ಟೆನ್ಷನ್ ಇಲ್ದಂಗೆ ಇದ್ದೀರೇನು? ಯಾವತ್ತು ಬಿದ್ದೋಗುತ್ತೋ ಮನೆ ಇಲ್ಲಿಂದ ಅರಸೀಕೆರೆ ಕುತ್ಕೊಂಡ್ರೆ ಮಧ್ಯದಾರಿಲೆಯ ಮೊನ್ನೆ ದಿವಸ ಬರ್ತಾ ಇದ್ದೀನಿ, MDB ಕಾನೂನಿನ ಚೌಕಟ್ಟಿನಲ್ಲಿ ಬಂದಿರತಕ್ಕಂಥ ಸರ್ಕಾರನ ನಾವು ತೆಗಿತೀವಿ ಅಂತಕ್ಕಂಥ ಹೋಗ್ತಾ ಇಲ್ಲ. ಅದನ್ನು ಆ ಘಟನೆ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಇವತ್ತು ಪಕ್ಷಾಂತರ ಮಸೂದೆಯ ಕಾನೂನನ್ನು ಯಾವ ರೀತಿ ಇವತ್ತಾಗಿದೆ, ಅದಕ್ಕೆ ಗಂಡಾಂತರ ಬಂದಿದೆ, ಅದನ್ನು ವಿಮೋಚನೆ ಮಾಡಲಿಕ್ಕೆ ಇವತ್ತು ಒಂದು ಹೋರಾಟ ನಡೀಲೇಬೇಕಾಯಿತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪಕ್ಷಾಂತರ ಮಸೂದೆ ಕಾನೂನಿಗೆ ಇನ್ನೂ ಹೆಚ್ಚಿನ ಮಹತ್ವ ಬರೆದು ಹೋದರೆ ಯಾವುದೇ ಸರ್ಕಾರ ಸ್ಥಿರವಾಗಿರೋದಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ಗಳಿಗಿಂತ ಕಡೆಯಾದ್ವಲ್ರಿ ನಾವು. ಗ್ರಾಮ ಪಂಚಾಯತಿ ಮೆಂಬರ್ ನಿಂಗೆ ಓದ್ಕೊಂಡು ಓದ್ ಕೇಳೋದು ನೋಡ್ತಾ ಇದ್ದೆ ನಾನು. ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಾಡ್ತೀವಲ್ಲ ನಾವು, ಬೆಳಿಗ್ಗೆ ಇದ್ದಂತ ಸಾಯಂಕಾಲ ಓದ್ಕೊಂಡು ಹೋಗ್ಬಿಡ್ತಿದ್ದು, ಓದ್ಕೊಂಡು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಾಡ್ತಿದ್ದು. ಈಗ ಈ ರಾಜ್ಯದ ಸಾರ್ವಭೌಮತ್ವವನ್ನು ಹೊಂದಿರತಕ್ಕಂಥ ಈ ಒಂದು ವಿಧಾನಸಭೆಗೆ ಮುಖ್ಯಮಂತ್ರಿಗಳನ್ನು ಈ ರಾಜ್ಯದ ದೊರೆ ಮಾಡಬೇಕಾದ್ರೆ ಕಿಡ್ನಾಪ್ ಮಾಡ್ಕೊಂಡೋಗಿ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ತೀವಿ ಅನ್ನೋದಾದರೆ ಈ ದೇಶದ ರಾಜಕೀಯದ ಗಂಡಾಂತರ ಎಲ್ಲಿವರೆಗೆ ಬಂದಿದೆ? ಈ ದೇಶದ ರಾಜಕೀಯ ಗಂಡಾಂತರ ಮುಖ್ಯಮಂತ್ರಿನ ಮಾಡ್ತಕ್ಕಂಥ ವ್ಯವಸ್ಥೆಗೆ, ಕಿಡ್ನಾಪ್ ಮಾಡುವಂಥ ಕೆಲಸಕ್ಕೆ, ಹೊತ್ಕೊಂಡೋಗಿ ಮಾಡುವಂಥ ಕೆಲಸನೇನ್ರಿ ಇದು ಮುಖ್ಯಮಂತ್ರಿನ? ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆಟ್ಟೋದ್ರೇನ್ರಿ, ಮುನ್ಸಿಪಾಲ್ಟಿ ಅಧ್ಯಕ್ಷ ಕೆಟ್ಟೋದ್ರೇನ್ರಿ? ಇಂಥ ವ್ಯವಸ್ಥೆ ಮಾಡ್ತಕ್ಕಂಥ ರೀತಿನೇನ್ರಿ ಇದು?
ಯಾವ ಮಟ್ಟಕ್ಕೆ ಬಂದಿದೆ ಇವತ್ತು ರಾಜಕೀಯ, ರಾಜಕೀಯದ ಸನ್ನಿವೇಶಗಳು. ನೀವೆಲ್ಲ ಇಷ್ಟು ನಾನು ಮಾತಾಡಕ್ಕೆ ಬಿಡ್ತಿದ್ರ ನೋಡಿ ಎಂಥ ಅವಕಾಶ ಸಿಕ್ಕಿದೆ ನಿಮಗೆ. ಕಟ್ಟಾಜ್ಞೆ ಬಂದುಬಿಟ್ಟಿದೆ. ಎಲ್ಲಿ ಶಿವಲಿಂಗೇಗೌಡ ಮಾತಾಡುವಾಗ ಹೆದರಿ ಬಿದ್ದು ಗಲಾಟೆ ಆಗಿ ಸ್ಪೀಕರ್ ಅವರು ವಿಧಾನಸಭೆನ ಬಾಗ್ಲಾಕೊಂಡು ಓತಾರೋ, ಎದಳ್ಬೇಡಿ ಮ್ಯಾಕೆ ಬಿಜ್ಜಿ ಬಾಯಿ ಹಿಡ್ಕೊಂಡು ಕೂತ್ಕೊಳ್ಳಿ ಅಂತ ಅನ್ನೋ ಹೊತ್ತಿಗೆ ನೀವು ಕೂತಿದ್ದೀರಾ. ಇಲ್ಲ ಅಂದ್ರೆ ನನ್ನ ಇಷ್ಟು ಮಾತಾಡಕ್ಕೆ ಬಿಡ್ತಿದ್ದೀರಾ? ನಾನು ಅದೇ ನೋಡಿ ಹೊಡಿತಾ ಇದ್ದೀನಿ. ಇದು ಅವಕಾಶ ಇನ್ನು ಮತ್ತೆ ಸಿಗಕ್ಕಲ್ಲ, ಮತ್ತೆ ಸಿಕ್ಕಲ್ಲ. ಈ ಅವಕಾಶ ಮತ್ತೆ ಸಿಗುತ್ತೋ ಇಲ್ವೋ ಹೊಡಿಬೇಕು ಅಂತಲೇ ಹೊಡಿತಾ ಇದ್ದೀನಿ. ಈ ರೀತಿ ಸನ್ನಿವೇಶ ಸೃಷ್ಟಿ ಮಾಡಿಕೊಂಡು ಈ ರೀತಿ ನಿಜವಾಗ್ಲೂ ನಿಮ್ಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇದು, ಬೇಕಿಲ್ಲ. ಈ ಶೋಭೆ ತರ್ತಕ್ಕಂಥ ಕೆಲಸವನ್ನ ಮಾಡಬೇಡಿ ದಯಮಾಡಿ. ಪ್ರಜಾಪ್ರಭುತ್ವನ ಉಳಿಸಿ, ಪ್ರಜಾಪ್ರಭುತ್ವದ ಅಡಿಗಳನ್ನ ಉಳಿಸಿ. ಕುಮಾರಣ್ಣವ್ರು ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಹೇಳ್ಬೇಕೇನ್ರಿ? ಹೇಳ್ತೀನಿ. ಇವತ್ತು ಸಾಲ ಮನ್ನಾ ಯಾರ್ರಿ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಸಮ್ಮಿಶ್ರ ಸರ್ಕಾರನ ಇಟ್ಕೊಂಡು